ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗಡೆ ಇವತ್ತಿನ ಸನಾತನ ಕಥನದ ಎಪಿಸೋಡ್ ಲಾಸ್ಟ್ ವೀಕ್ನ ಕಂಟಿನ್ಯೂಯೇಷನ್ ಹಾಗಾಗಿ ಯಾರು ಲಾಸ್ಟ್ ವೀಕಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಮೃತ ಸಂಜೀವಿನಿ ವಿದ್ಯೆಯನ್ನು ಅದನ್ನು ನೋಡಿಬಿಟ್ಟು ರಪ್ ಅಂತ ವಾಪಸ್ ಈ ವಿಡಿಯೋವನ್ನು ವಾಚ್ ಮಾಡೋದು ಶುರು ಮಾಡಿ ಶುಕ್ರಾಚಾರ್ಯರ ಮಗಳಿಗೂ ಹಾಗೂ ಮಹಾಭಾರತಕ್ಕೂ ಯಾವ ರೀತಿಯಾಗಿರುವಂತಹ ನೇರ ಸಂಬಂಧ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತಿನ ಸನಾತನ ಕಥನದಲ್ಲಿ ಕೇಳಿಸ್ಕೊಳ್ತಾ ಹೋಗೋಣ ಶುಕ್ರಾಚಾರ್ಯರ ಮಗಳ ಹೆಸರು ಬಂದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆಕೆಯ ಹೆಸರು ಗೊತ್ತು ಆದರೆ ಆಕೆಯ ತಂದೆ ಶುಕ್ರಾಚಾರ್ಯ ಅನ್ನುವಂಥದ್ದು ಗೊತ್ತಿರ್ಲಿಕ್ಕಿಲ್ಲ ಏನಪ್ಪಾ ಆ ಹೆಸರು ಅಂತಂದ್ರೆ ದೇವಯಾನಿ ಈ ದೇವಯಾನಿ ಶುಕ್ರಾಚಾರ್ಯರ ಅತ್ಯಂತ ಮುದ್ದಿನ ಮಗಳು ಸಾಮಾನ್ಯವಾಗಿ ಮಗಳು ಅಂದ ತಕ್ಷಣ ಅಪ್ಪಂಗೆ ಡಬಲ್ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಶುಕ್ರಾಚಾರ್ಯರಿಗೆ ತನ್ನ ಮಗಳು ಅನ್ನುವಂಥದ್ದು ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಪ್ರೀತಿ ಇತ್ತು ಅಂತ ಹೇಳಲಾಗತ್ತೆ ಶುಕ್ರಾಚಾರ್ಯರ ಹತ್ರ ಇರುವಂತಹ ಮೃತ ಸಂಜೀವಿನಿ ವಿದ್ಯೆ ಅನ್ನುವಂಥದ್ದು ಯಾವಾಗ ರಾಕ್ಷಸ ಹಾಗೂ ದೇವತೆಗಳ ನಡುವೆ ಯುದ್ಧ ಅನ್ನೋದು ನಡೆಯುತ್ತೆ ಅದು ರಾಕ್ಷಸರ ಫೇವರ್ ಅಲ್ಲಿ ಇದ್ರೆ ನಮಗೆ ಕಷ್ಟ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ದೇವತೆಗಳಿಗೆ ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಒಬ್ಬರನ್ನ ಕಳಿಸಿ ಶಿಷ್ಯನ ರೂಪದಲ್ಲಿ ಕಳಿಸಿ ಶುಕ್ರಾಚಾರ್ಯರ ಹತ್ರ ಇರುವಂತಹ ಆ ಅಮೂಲ್ಯ ವಿದ್ಯೆಯ ನಾಲೇಜನ್ನು ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕಳಿಸೋಕೆ ಆಲೋಚನೆ ಮಾಡ್ತಾರೆ ಯಾರು ಅದು ಅಂತಂದರೆ ಬೃಹಸ್ಪತಿ ದೇವಗುರು ಬೃಹಸ್ಪತಿಯ ಮಗ ಕಚ ಈ ಕಚನನ್ನು ಅವನಿಗೆ ಹೇಳ್ತಾರೆ ನೀನು ಒಳ್ಳೆ ಶಿಷ್ಯನಾಗಿ ಹೋಗಿ ಸೇರಿಕೊಂಡು ನಿನ್ನ ಗುರು ಹತ್ರ ಈ ರೀತಿ ಆಗಿರುವಂತಹ ಏನು ಮಹಾನ್ ವಿದ್ಯೆ ಅನ್ನುವಂಥದ್ದಿದೆ ಅದನ್ನು ಗಳಿಸ್ಕೊಂಡು ಬರಬೇಕು ಅದಕ್ಕೋಸ್ಕರ ನೀನು ಯಾವುದೇ ಕಾರಣಕ್ಕೂ ನೀನು ದೇವತೆಗಳ ಸಮೂಹಕ್ಕೆ ಸೇರಿದವನು ಅನ್ನೋದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ ಆದರೆ ಕಚ್ಚ ತಾನು ಯಾರು ತನ್ನ ವ್ಯಕ್ತಿತ್ವ ಎಂಥದ್ದು ತನ್ನ ಹಿನ್ನೆಲೆ ಎಂಥದ್ದು ಅನ್ನೋದನ್ನು ಶುಕ್ರಾಚಾರ್ಯರ ಬಳಿ ಬಂದ ತಕ್ಷಣ ಕನ್ಫೆಸ್ ಮಾಡಿಬಿಡ್ತಾನೆ ನನಗೆ ಈ ರೀತಿ ಆಗಿರುವಂತಹ ಒಂದು ಬ್ಯಾಕ್ಗ್ರೌಂಡ್ ಇದೆ ನಾನು ಬೃಹಸ್ಪತಿಯ ಮಗ ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಮೃತ ಸಂಜೀವಿನಿ ವಿದ್ಯೆಯನ್ನು ನಿಮ್ಮಿಂದ ಗಳಿಸ್ಕೊಂಡು ಹೋಗಿ ದೇವತೆಗಳ ಬಲವಾಗಿ ನಿಲ್ಲೋದು ಅಮೃತ ಇದೆ ದೇವತೆಗಳ ಹತ್ರ ಜೊತೆಗೆ ಮೃತ ಸಂಜೀವಿನಿ ಬೇಕು ಅಂತ ಸೊ ಇದೆಲ್ಲವನ್ನು ಅವರ ಮುಂದೆ ಯಥಾವತ್ತಾಗಿ ಹೇಳ್ತಾನೆ ಯಾಕೆ ಅಂತಂದರೆ ಒಬ್ಬ ಶಿಷ್ಯನಾಗಿ ಗುರುವಿನ ಹತ್ರ ಯಾವುದೇ ಕಾರಣಕ್ಕೂ ಯಾವುದೇ ಸುಳ್ಳನ್ನು ಹೇಳಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಒಂದು ಧಾರ್ಮಿಕ ಚಿಂತನೆಯಿಂದ ಇಲ್ಲಿ ಕರ್ಣನ ನನ್ನ ಒಂದು ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಯಾರು ಕೆಲವೊಂದಷ್ಟು ಕಮೆಂಟ್ಸನ್ನು ಮಾಡಿದಿರಾ ಕರ್ಣ ಹಾಗಲ್ಲ ಹೀಗಲ್ಲ ಮೂಲ ಮಹಾಭಾರತದ ಕೃತಿಯಲ್ಲಿ ಕರ್ಣ ಏನು ಅನ್ನೋದನ್ನು ಏನು ಉಲ್ಲೇಖ ಮಾಡಲಾಗಿದೆ ನಾನು ಅದನ್ನು ಹೇಳಿದ್ದು ನನಗೆ ಪರ್ಸ್ನಲಿ ಕರ್ಣನ್ ಮೇಲೆ ಯಾವುದೇ ದ್ವೇಷ ಇಲ್ಲ ಕರ್ಣ ಒಬ್ಬ ಶಿಷ್ಯನಾಗಿ ಪರಶುರಾಮನ ಹತ್ರ ಹೇಗೆ ಹೋಗಿದ್ದ ಅದೇ ಕಚ್ಚ ಒಬ್ಬ ಶಿಷ್ಯನಾಗಿ ತನ್ನ ಸತ್ಯವನ್ನು ಹೇಳಿಕೊಂಡು ಶುಕ್ರಾಚಾರ್ಯರ ಹತ್ರ ಹೇಗೆ ಹೋದ ಅನ್ನೋದನ್ನು ಕೂಡ ನೀವು ಇಲ್ಲಿ ಕಂಪೇರ್ ಮಾಡಬೇಕು ಇದನ್ನು ಕೇಳಿದ ತಕ್ಷಣ ಶುಕ್ರಾಚಾರ್ಯರು ಆಲೋಚನೆ ಮಾಡ್ತಾರೆ ಒಬ್ಬ ವ್ಯಕ್ತಿ ತನ್ನ ಮುಂದೆ ಬಂದು ಎಲ್ಲವನ್ನ ಏನೇನಿದೆ ಯಥಾವತ್ತಾಗಿ ಹೇಳಿದ್ದಾನೆ ಜೊತೆಗೆ ನನಗೆ ನಿಮ್ಮ ಶಿಷ್ಯನಾಗಬೇಕು ಅನ್ನುವಂತಹ ಹಂಬಲ ಇದೆ ಆ ಮೃತ ಸಂಜೀವಿನಿ ವಿದ್ಯೆಯನ್ನ ಕಲಿಸುವಂತಹ ಸಾಮರ್ಥ್ಯವೋ ನನಗಿದೆ ಅಂತಂದ್ರೆ ನನಗೆ ಅದನ್ನ ಕಲಿಸ್ಕೊಡಿ ಅಂತ ಅತ್ಯಂತ ವಿನಯತೆಯಿಂದ ಅತ್ಯಂತ ವಿಧೇಯವಾಗಿ ಇರೋ ಸತ್ಯವನ್ನೆಲ್ಲ ಹೇಳಿ ತನ್ನ ರಿಯಾಲಿಟಿಯನ್ನ ಹೇಳ್ಬಿಟ್ಟು ಬೇಡ್ಕೊಳ್ತಾ ಇದ್ದಾನೆ ಒಬ್ಬ ಗುರುವಾಗಿ ಶಿಷ್ಯಾಗಿ ಅವನೇನು ಮಾಡಬೇಕಿತ್ತು ಅದನ್ನು ಮಾಡಿದ ಒಬ್ಬ ಗುರುವಾಗಿ ಶುಕ್ರಾಚಾರ್ಯರು ಆಲೋಚನೆ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಂತಂದರೆ ಶುಕ್ರಾಚಾರ್ಯರಿಗೆ ಈಗ ಧರ್ಮ ಸಂಕಟ ಯಾರು ವಿದ್ಯಾರ್ಜನಿಗಾಗಿ ಅವರ ಹತ್ರ ಬೇಡ್ಕೊಂಡು ಬಂದಿದ್ದಾರೆ ನಾನು ಕಲಿಸೋದಿಲ್ಲ ಅಂತ ಹೇಳಂಗಿಲ್ಲ ಎಟ್ ದ ಸೇಮ್ ಟೈಮ್ ಯಾವ ಅಸುರರ ಗುರು ಆಗಿದ್ದಾರೆ ಆ ಅಸುರರನ್ನು ಚಾಲೆಂಜ್ ಮಾಡುವಂತಹ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ಬರಬೇಕು ಯಾರು ಅವರ ಅಪೋಸಿಟ್ ಟೀಮ್ ಅವ್ರು ಇರ್ತಾರೆ ಅಂಥವ್ರಲ್ಲಿ ಒಬ್ಬ ಬಂದು ವಿದ್ಯೆ ಕಲಿಸು ಅಂತ ಹೇಳ್ತಿದ್ದಾನೆ ಕಲಿಸಿದ್ರೂ ತಪ್ಪು ಕಲಿಸಿದ್ದೇ ಇದ್ದರೂ ತಪ್ಪು ಈ ಧರ್ಮ ಸಂಕಟದಲ್ಲಿ ಶುಕ್ರಾಚಾರ್ಯರಿಗೆ ಮಾಡ್ತಾರೆ ಅಂತಂದ್ರೆ ಇವನೇನೋ ತನ್ನ ಅಸಲಿಯತ್ತನ್ನು ಹೇಳ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ ಓಕೆ ಆದರೆ ಇವನ ನಿಯತ್ತನ್ನ ಟೆಸ್ಟ್ ಮಾಡೋಣ ಇವನ ಸಹನೆಯನ್ನು ಟೆಸ್ಟ್ ಮಾಡೋಣ ಅಂತ ಆಲೋಚನೆ ಮಾಡಿ ಬಹಳಷ್ಟು ವರ್ಷಗಳ ಕಾಲ ಇವನಿಗೆ ಯಾವುದೇ ವಿದ್ಯೆಯನ್ನು ಕಲಿಸದೇ ಅವನ ಪೇಶನ್ಸನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ ಮನೆ ಕೆಲಸ ಮಾಡಿಸೋದು ಕಾಡಿಗೆ ಹೋಗಿ ಅದು ಬಾ ಇದು ಬಾ ದನ ಮೇಯಿಸೋಕೆ ಹೋಗು ಇದೇ ರೀತಿ ಸಾವಿರಾರು ಕೆಲಸಗಳನ್ನು ಕೊಡ್ತಾರೆ ಆದರೆ ಯಾವುದು ಅಕಾಡೆಮಿಕ್ಸ್ ಅಂತ ಇರುತ್ತಲ್ವಾ ಯಾವುದನ್ನು ಕಲಿಬೇಕು ಅಂತ ಬಂದಿರ್ತಾನಲ್ಲ ಅವನು ಅದು ಯಾವುದನ್ನು ಕಲಿಸ್ಕೊಡೋದಿಲ್ಲ ಶುಕ್ರಾಚಾರ್ಯರು ಇದೇ ಸಂದರ್ಭದಲ್ಲಿ ರಾಕ್ಷಸರಿಗೆ ಗೊತ್ತಾಗತ್ತೆ ಶುಕ್ರಾಚಾರ್ಯರ ಹತ್ರ ಬಂದಿರೋನು ಯಾರು ಅಂತಂದ್ರೆ ದೇವಗುರು ಬೃಹಸ್ಪತಿಯ ಮಗ ಅದು ಕೂಡ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇವನನ್ನ ಬದುಕಿ ಉಳಿಸ್ಲೇಬಾರ್ದು ನಾವು ಅನ್ನೋ ಕಾರಣಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ಯಾವಾಗ ಈ ಕಚ ತನ್ನ ಗುರು ಏನು ಹೇಳಿದ್ರು ಸಹ ಅದಕ್ಕೆ ಇಲ್ಲ ಅಂತ ಹೇಳದ್ದೆ ಅದಕ್ಕೆ ಎರಡು ಮಾತಾಡದ್ದೇ ಕಸ ಹೊಡಿ ಅಂತಂದ್ರೂ ಓಕೆ ಅಂತಾನೆ ಅಡುಗೆ ಅಂತಂದ್ರೂ ಓಕೆ ಅಂತಾನೆ ಕಾಡಿಗೆ ಹೋಗುವಂದರೂ ಓಕೆ ಅಂತಾನೆ ಅವನ ಈ ಒಂದು ಪೇಷನ್ಸ್ ಲೆವೆಲ್ ಇರುತ್ತಲ್ವಾ ಇದನ್ನು ನೋಡಿ ತನ್ನ ಅಪ್ಪನಿಗೆ ಇಷ್ಟು ವಿಧೇಯನಾಗಿದ್ದಾನಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಕೆ ಗೊತ್ತಿದ್ದೋ ಗೊತ್ತಿಲ್ಲದ್ದೇನೋ ಶುಕ್ರಾಚಾರ್ಯರ ಮಗಳು ದೇವಯಾನಿಗೆ ಕಚ ತುಂಬ ಇಷ್ಟ ಆಗೋಕ್ಕೆ ಶುರು ಮಾಡ್ತಾನೆ ಆದರೆ ಅವಳದ್ದು ಒನ್ ಸೈಡೆಡ್ ಲವ್ ಆಗಿರುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ದೇವಯಾನಿ ತನ್ನ ಪ್ರೀತಿಯನ್ನು ಕನ್ಫೆಸ್ ಮಾಡ್ತಾಳೆ ಕಚನಿಗೆ ಪ್ರಪೋಸ್ ಮಾಡ್ತಾಳೆ ಹೀಗೀಗಿದೆ ನನಗೆ ನೀನು ಇಷ್ಟ ನಿನ್ನ ಜೊತೆನೇ ನಾನು ನನ್ನ ಜೀವನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೋ ಅಂತ ಹೇಳಿದಾಗ ಕಚ ತುಂಬ ಕ್ಲಾರಿಟಿಯಲ್ಲಿ ಆನ್ಸರ್ ಕೊಡ್ತಾನೆ ನೀನು ನನ್ನ ಗುರುವಿನ ಮಗಳು ಗುರು ಪತ್ನಿಯ ಮೇಲಾಗಲಿ ಹಾಗೆ ಗುರುಪುತ್ರಿಯ ಮೇಲಾಗಲಿ ಯಾವತ್ತೂ ಕೂಡ ನಾನು ಯಾವುದೇ ತಪ್ಪು ಭಾವನೆಯಿಂದ ನೋಡೋದು ಧರ್ಮಕ್ಕೆ ವಿರುದ್ಧವಾಗಿ ಇರುವಂಥದ್ದು ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ವೆರಿ ಕ್ಲಿಯರ್ ನನಗೆ ಮೃತ ಸಂಜೀವಿನಿಯನ್ನು ಕಲ್ತ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ನಾನು ಬೇರೆ ದೂಸರ ಇರುವಂತಹ ಉದ್ದೇಶ ಇಲ್ಲ ಹಾಗಾಗಿ ನನ್ನ ಮೇಲಿರುವಂತಹ ಪ್ರೀತಿಯನ್ನು ನೀನು ಇಡೋದು ಒಳ್ಳೆಯದು ಅಂತ ಅವಳು ಪದೇ ಪದೇ ಹೇಳಿರ್ತಾನೆ ಆದರೆ ದೇವಯಾನಿ ಒಂದು ಹಠಕ್ಕೆ ಬೀಳ್ತಾಳೆ ಎಸ್ಪೆಷಲಿ ಇಫ್ ಐ ಆಮ್ ನಾಟ್ ರಾಂಗ್ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಇದೊಂದು ಕಾಮನ್ ಬಿಹೇವಿಯರ್ ಅನ್ಬಹುದು ಅವರಿಗೆ ಅವ್ರು ಯಾರು ವ್ಯಾಲ್ಯೂ ಕೊಡ್ತಿರ್ತಾರೆ ಅಥವಾ ಅವರಿಗೆ ಯಾರು ಫಿದ ಆಗಿರ್ತಾರೆ ಅಂಥವ್ರಿಗಿಂತ ಯಾರು ಕಡಿಮೆ ಅಟೆನ್ಷನ್ ಕೊಡ್ತಾರೆ ಅಥವಾ ಯಾರು ಅವ್ರ ಹಿಂದೆ ಸುತ್ತಾಡೋದಿಲ್ಲ ಅಂಥವ್ರು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾರೆ ದೇವಯಾನಿಗೂ ಕೂಡ ಒಂದು ಹಠ ಇರುತ್ತೆ ಅದು ಅದು ಹೇಗೆ ಒಪ್ಕೊಳ್ಳಲ್ಲ ನೋಡ್ತೀನಿ ನನ್ನಂಥ ಮಹಾನ್ ಸುಂದರಿಯಗೆ ನೀನು ತಲೆ ಬಾಗಲಿಲ್ಲ ನನ್ನಂತಹ ಸೌಂದರ್ಯವತ್ತಿಗೆ ನೀನು ಮೋಹಿತ ಆಗಲಿಲ್ಲ ಅಂತಂದರೆ ದರ್ ಇಸ್ ಸಮಥಿಂಗ್ ಸ್ಪೆಷಲ್ ಎಬೌಟ್ ಯು ಅನ್ನುವಂಥ ಆಲೋಚನೆಯನ್ನು ಮಾಡ್ತಿರ್ತಾಳೆ ಅವಳಿಗೆ ಒಂದು ಹಠ ಇರುತ್ತೆ ಏನಾದರೂ ಆಗಲಿ ಶತಾಯಗತಾಯ ನಾನು ಖಚನ ಮದುವೆ ಆಗೋದು ಅಂತ ದೇವಯಾನಿ ಹೆಸರು ಹೆಂಗೆ ಕೇಳಿಸುತ್ತೋ ಅಷ್ಟೇ ಸುಂದರಿ ಕೂಡ ಹೀಗೆ ಈ ಒಂದು ವಿಚಾರ ಅನ್ನೋದು ನಡೀತಾ ಇರಬೇಕಿದ್ರೆ ಬಹಳಷ್ಟು ವರ್ಷಗಳ ಕಾಲ ಇದೇ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ ಒಂದು ಸಂದರ್ಭದಲ್ಲಿ ರಾಕ್ಷಸರೆಲ್ಲ ಪ್ಲಾನ್ ಮಾಡ್ತಾರೆ ಇವತ್ತಲ್ಲ ನಾಳೆ ಈ ಕಚ ತನ್ನ ಸಹನೆಯಿಂದ ತನ್ನ ವಿನಯತೆಯಿಂದ ಶುಕ್ರಾಚಾರ್ಯರನ್ನ ಪ್ಲೀಸ್ ಮಾಡೇ ಮಾಡ್ತಾನೆ ಇವನ್ ಬಂದಿರುವಂತಹ ಉದ್ದೇಶ ಕೂಡ ಈಡೇರ್ಬಹುದು ಹಾಗಾಗಿ ಇವನನ್ನ ಮುಗಿಸ್ಬಿಡೋಣ ಬಹಳಷ್ಟು ಪ್ರಯತ್ನಗಳನ್ನ ಪಡ್ತಾರೆ ಅವನನ್ನ ಕೊಂದು ಅಹ್ ಸುಡೋಕ್ ನೋಡ್ತಾರೆ ಆದರೆ ಯಾವಾಗ ಇಂಥ ಪ್ರಯತ್ನಗಳು ನಡೀತಾ ಇರುತ್ತಲ್ವಾ ಕಚ ವಾಪಸ್ ಬರಲಿಲ್ಲ ಕಾಡಿಂದ ಅಂದ ತಕ್ಷಣ ದೇವಯಾನಿ ಅಳಕ್ಕೆ ಶುರು ಮಾಡ್ತಾಳೆ ಇಲ್ಲ ಕಚನನ್ನ ಬದುಕು ನೀನು ಅಂತ ನಾನು ಆಗಲೇ ಹೇಳಿದೆ ಶುಕ್ರಾಚಾರ್ಯರಿಗೆ ದೇವಯಾನಿ ಅಂದರೆ ಅವ್ರ ಮಗಳು ವೀಕ್ನೆಸ್ ಮಗಳು ಏನು ಹೇಳ್ತಾಳೋ ಅದ್ರ ಮಾಡಲೇಬೇಕು ಶುಕ್ರಾಚಾರ್ಯ ಒಬ್ಬ ತಂದೆಯಾಗಿ ಯಾವಾಗ ಸುಟ್ಟಾಕಕ್ಕೆ ನೋಡ್ತಾರೆ ಅವನ ಬೂದಿ ಅನ್ನುವಂಥದ್ದು ವಾಪಸ್ ಬಂದು ಕಚ್ಚ ಮತ್ತೆ ಜೀವಂತ ಆಗಿ ವಾಪಸ್ ಬರ್ತಾನೆ ಅವನನ್ನು ಎತ್ತರ ಪ್ರದೇಶದಿಂದ ಬೆಟ್ಟದಿಂದ ದೂಢ ಹಾಕ್ತಾರೆ ಅವನು ಸತ್ತೋಗಿದ್ರೂ ಕೂಡ ಯಾವಾಗ ಮೃತಿ ಸಂಜೀವಿನಿ ವಿದ್ಯೆಯನ್ನು ಆ ಮಂತ್ರವನ್ನು ಉಚ್ಚಾರಣೆ ಮಾಡಲಾಗುತ್ತೆ ಆವಾಗ ಮತ್ತೆ ವಾಪಸ್ ಬರ್ತಾನೆ ಈ ರೀತಿ ಎನ್ ನಂಬರ್ ಆಫ್ ಅಟೆಂಪ್ಟ್ಸ್ ಅದೆಷ್ಟೇ ಸತಿ ಕಚ್ಚನನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಟರು ಅವನನ್ನು ಕೊಂದರೂ ಕೂಡ ವಾಪಸ್ ಅವನು ಜೀವಂತವಾಗಿ ಬರ್ತಾ ಇದ್ದ ಬಿಕಾಸ್ ಆಫ್ ದೇವಯಾನಿ ಆ್ಯಂಡ್ ಥ್ರೂ ಶುಕ್ರಾಚಾರ್ಯಸ್ ಜ್ಞಾನ ಕೊನೆಗೆ ರಾಕ್ಷಸರಿಗೂ ತಲೆಕೆಟ್ಟು ಹೋಗುತ್ತೆ ದಿವಸ ಎಷ್ಟು ಅಂತ ಪ್ರಯತ್ನ ಮಾಡೋದು ಗುರುಗೇನು ಎದುರುತ್ರ ಕೊಡೋಕ್ಕಾಗಲ್ಲ ಗುರುಗಳೇ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳಕ್ಕಾಗಲ್ಲ ಹಾಗೆ ಈ ಮನುಷ್ಯನ ಪೇಷನ್ಸನ್ನು ನೋಡ್ತಾ ಇದ್ರೆ ಒಂದಲ್ಲ ಒಂದಿನ ಇವನು ವಿದ್ಯೆ ಕಲ್ತ್ಕೊಂಡೇ ಹೋಗ್ತಾನೆ ಏನು ಮಾಡಬೇಕು ಅಂತ ಬಗೆಹರಿಯೋದಿಲ್ಲ ಆಮೇಲೆ ರಾಕ್ಷಸರು ದಾಲೋಚನೆ ಮಾಡ್ತಾರೆ ಭಯಂಕರ ಅವ್ರ ಲೆವೆಲ್ಗೆ ಮಾಸ್ಟರ್ ಪ್ಲ್ಯಾನ್ ಅದು ಅಂತ ಹೇಳಬಹುದು ಕಚನನ್ನು ಕೊಂದು ಅವನ ತುಂಡು ತುಂಡನ್ನು ಬೂದಿ ಮಾಡಿ ಅಂದ್ರೆ ಸುಟ್ಟು ಬೂದಿ ಮಾಡಿ ಈ ಸರ್ತಿ ಆ ಬೂದಿಯನ್ನು ಹಾಗೆ ಬಿಡೋದಿಲ್ಲ ಅವರು ಆ ಬೂದಿಯನ್ನು ತಂದು ಶುಕ್ರಾಚಾರ್ಯರು ಸೇವನೆ ಮಾಡ್ತಾ ಇದ್ದಂತಹ ಸೋಮರಸದಲ್ಲಿ ಬೆರೆಸಿಟ್ಬಿಡ್ತಾರೆ ಶುಕ್ರಾಚಾರ್ಯರು ಆವತ್ತು ಆ ಸೋಮರಸವನ್ನ ಕುಡಿತಾರೆ ಕುಡಿದಾಗಿ ಇನ್ನೇನು ಆವತ್ತಿನ ರಾತ್ರಿ ಅನ್ನೋದು ಬರುತ್ತೆ ಆ ಟೈಮಲ್ಲಿ ಶುಕ್ರಾಚಾರ್ಯರು ಮಲಗಕ್ಕೆ ಅಂತ ಹೋದಾಗ ಮತ್ತೆ ದೇವಯಾನಿ ಹತ್ಕೊಂಡು ಬರ್ತಾಳೆ ಇವತ್ತು ಕೂಡ ಬಹುಶಃ ಕಚನಿಗೇನೋ ಮಾಡಿದ್ದಾರೆ ಕಚ ವಾಪಸ್ ಬಂದಿಲ್ಲ ಕಾಡಿಂದ ವಾಪಸ್ ಅವನು ಎಲ್ಲಿದಾನೋ ನನಗೆ ಜೀವಂತ ಮಾಡಿಕೊಡು ಅಂತ ಹಠಕ್ಕೆ ಕೂರ್ತಾಳೆ ಆವಾಗ ಶುಕ್ರಾಚಾರ್ಯರು ತಮ್ಮ ಯೋಗ ದೃಷ್ಟಿಯಿಂದ ಜ್ಞಾನದ ದೃಷ್ಟಿಯಿಂದ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಕಛ ಎಲ್ಲೂ ಕೂಡ ಭೂಮಿ ಮೇಲೆ ಅವರಿಗಿರೋದು ಕಾಣಿಸೋದಿಲ್ಲ ಅವಾಗ ಜೋರಾಗಿ ಆವಾಜನ್ನು ಹಾಕ್ತಾರೆ ಕಚ ಎಲ್ಲಿದ್ದರೂ ಕೂಡ ನನ್ನ ಮುಂದೆ ಪ್ರತ್ಯಕ್ಷ ಆಗುವಂತ ಹೇಳ್ತಾರೆ ಆವಾಗ ಅವರ ಹೊಟ್ಟೆ ಒಳಗಿಂದ ಒಂದು ಸೌಂಡ್ ಬರುತ್ತೆ ಗುರುಗಳೇ ನಾನು ನಿಮ್ಮ ಸೋಮರಸದ ಮೂಲಕ ನಿಮ್ಮ ದೇಹವನ್ನು ಸೇರಿದ್ದೀನಿ ನಾನು ಹೊರಗಡೆ ಬರೋಕ್ಕಾಗಲ್ಲ ಬಂದರೆ ನಿಮ್ಮ ಪ್ರಾಣ ಕಳೆದು ಹೋಗುವಂತಹ ಪರಿಸ್ಥಿತಿ ಉಂಟಾಗತ್ತೆ ಅಂತ ಬೇಡ್ಕೊಳ್ತಾನೆ ಕಚ ಈಗ ಶುಕ್ರಾಚಾರ್ಯರಿಗೆ ಏನು ಮಾಡಬೇಕು ದೇವಯಾನಿ ಕೂಡ ಕಂಗಾಲಾಗಿ ಹೋಗ್ತಾಳೆ ಕಚ ಇಲ್ಲದ್ದೇ ಇವಳಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರೀತಿಯ ಅಪ್ಪ ಈ ಪರಿಸ್ಥಿತಿ ಏನು ಮಾಡೋದು ಆಗ ಶುಕ್ರಾಚಾರ್ಯರು ಇದು ಎರಡಕ್ಕೂ ಇನ್ ಬಿಟ್ವೀನ್ ಆಗಿರುವಂತಹ ಒಂದು ಆಲೋಚನೆಯನ್ನ ಮಾಡ್ತಾರೆ ಇದು ಸಮಯ ಬಂದಾಯ್ತು ನೀನು ಹೊರಗಡೆ ಬರಬೇಕು ಅಂತಂದ್ರೆ ನಾನು ಸಾಯಲೇಬೇಕು ಆದರೆ ನಾನು ಸತ್ತ ಮೇಲೆ ನನ್ನನ್ನ ನೀನು ವಾಪಸ್ ಹೇಗೆ ಬದುಕಿಸ್ತೀಯಾ ಅಂತಂದ್ರೆ ಅದೇ ಮೃತ ಸಂಜೀವಿನಿ ವಿದ್ಯೆಯ ಮೂಲಕ ಅಂತ ಹೇಳಿಬಿಟ್ಟು ತನ್ನ ಹೊಟ್ಟೆ ಒಳಗಿರುವಂತಹ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸ್ತಾರೆ ಅದಾದ ಮೇಲೆ ಕಚ್ಚ ಅವರ ದೇಹವನ್ನ ಸೀಳ್ಕೊಂಡು ಹೊರಗಡೆ ಬರ್ತಾನೆ ಆ ಹೊರಗಡೆ ಬಂದಾದ ಮೇಲೆ ಗುರುವಿನ ಮಾತಿನಂತೆ ಅಲ್ಲೇ ಕುತ್ಕೊಂಡು ಅವನು ಮೃತ ಸಂಜೀವಿನಿ ವಿದ್ಯೆಯನ್ನ ಅಂದ್ರೆ ಆ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡಿ ತನ್ನ ಗುರುವನ್ನ ಕೂಡ ಬದುಕಿಸಿಕೊಳ್ತಾನೆ ಈ ಕಥೆಯಲ್ಲಿ ಕೆಲವೊಂದಷ್ಟು ಏನ್ ನಾನು ಹೇಳ್ತಾ ಇದ್ದೀನಲ್ವಾ ಇವತ್ತಿನ ಕಾಲಕ್ಕೆ ಆ ಘಟನೆ ಅಂದರೆ ಅವನನ್ನು ಸಾಯಿಸಿ ಬೂದಿ ಮಾಡಿದ್ರೂ ಕೂಡ ಅವನು ವಾಪಸ್ ಬರೋದಂತೆ ಅಥವಾ ಅವನ್ನ ಲಾಸ್ಟ್ ಅಟೆಂಪ್ಟಲ್ಲಿ ಯಾವ ರೀತಿ ಸೋಮರಸದಲ್ಲಿ ಸೇರಿಸೋದಂತೆ ಇಂಥದ್ದೆಲ್ಲ ನಮಗೆ ಇವತ್ತಿನ ಪ್ರಾಕ್ಟಿಕಲ್ ಲೈಫ್ಗೆ ಅಥವಾ ಲಾಜಿಕಲ್ ಮೈಂಡ್ಗೆ ಯಾವುದೇ ಸೆನ್ಸ್ ಅಂತ ಅನಿಸೋದಿಲ್ಲ ಬಟ್ ಈ ಒಂದು ಕಥೆಯ ಉದ್ದೇಶ ಅನ್ನುವಂಥದ್ದು ಏನಿದೆ ಅದರ ಇಂಟೆನ್ಷನ್ ಏನು ವಾಟ್ ಈಸ್ ದ ಕೋಡೆಡ್ ಮೆಸೇಜ್ ಅನ್ನೋದನ್ನು ಅರ್ಥ ಮಾಡ್ಕೊಡೋಣ ನೋಡಿ ನಮ್ಮ ಉದ್ದೇಶ ಅನ್ನುವಂಥದ್ದು ಸರಿಯಾಗಿತ್ತು ನಾವು ನಮ್ಮ ರಿಯಾಲಿಟಿಯನ್ನು ಹೇಳಿಕೊಂಡು ಕೆಲಸವನ್ನ ಮಾಡ್ತೀವಿ ಅಂತಂದರೆ ನೋಡಿ ಈ ವ್ಯಕ್ತಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಶುಕ್ರಾಚಾರ್ಯರು ಕಲಿಸ್ತಾ ಇದ್ರೋ ಇಲ್ಲವೋ ಸೆಕೆಂಡರಿ ಆದರೆ ಯಾವ ರಾಕ್ಷಸರು ಎಲ್ಲಿ ಕಲಿಸ್ಬಿಡ್ತಾರೆ ಅನ್ನೋ ಒಂದು ಹಡಾವಿಡಿಯಲ್ಲಿ ಅವನನ್ನು ಕೊಲ್ಲೋಕೆ ನೋಡಿದ್ರಲ್ವಾ ಆದರೆ ಅವರ ಆ ಒಂದು ಆಕ್ಟ್ ಅನ್ನುವಂಥದ್ದೇ ಶುಕ್ರಾಚಾರ್ಯರು ಕಚ್ಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸುವ ಹಾಗೆ ಮಾಡ್ತು ಇದಾದ ಮೇಲೆ ಈ ದೇವಯಾನಿ ಮತ್ತೆ ಹೇಳ್ತಾಳೆ ನನಗೆ ಕಚ್ಚನ್ ಮೇಲೆ ಈ ರೀತಿ ಮೋಹ ಇದೆ ಪ್ರೀತಿ ಇದೆ ಅವನು ನನ್ನನ್ನ ಮದುವೆ ಆಗಕ್ಕೆ ನಿರಾಕರಣೆ ಮಾಡ್ತಿದ್ದಾನೆ ನೀನು ಏನಾದ್ರೂ ಹೇಳು ಅಂತ ಹೇಳ್ತಾಳೆ ತನ್ನ ತಂದೆಯ ಹತ್ರ ಆವಾಗ ಕಚ್ಚ ತನ್ನ ಗುರುವಿನ ಎದುರುಗಡೆನೆ ಒಂದು ಮಾತನ್ನ ಹೇಳ್ತಾನೆ ಇಲ್ಲಿವರೆಗೆ ನಾನು ನೀನು ಗುರುಪುತ್ರಿ ಅಂದ್ರೆ ನನಗೆ ತಂಗಿ ಸಮಾನ ಅನ್ನೋ ಕಾರಣಕ್ಕೋಸ್ಕರ ನೋಡ್ತಾ ಇದ್ದೆ ಇನ್ಮೇಲೆ ನೀನು ನನಗೆ ಸ್ವಂತ ತಂಗಿನೇ ಯಾಕೆ ಅಂತಂದ್ರೆ ನಾನು ಶುಕ್ರಾಚಾರ್ಯರ ದೇಹದಿಂದ ಪುನರ್ಜನನವನ್ನ ಹೊಂದಿದ್ದೀನಿ ನಾವಿಬ್ಬರು ಅಂದರೆ ಒಂದೇ ತಂದೆಯ ಮಕ್ಕಳಿಗೆ ಸಮಾನ ಇವಾಗ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಪತ್ನಿಯ ದೃಷ್ಟಿಯಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಅಂತ ಅವನು ಅಲ್ಲಿ ಹೇಳ್ಬಿಡ್ತಾನೆ ಆವಾಗ ಈ ದೇವಯಾನಿಗೆ ತುಂಬ ಕೋಪ ಬರುತ್ತೆ ನಿರಾಶೆ ಆಗುತ್ತೆ ರಿಜೆಕ್ಟೆಡ್ ಫೀಲ್ ಆಗುತ್ತೆ ಅದರಲ್ಲೂ ಅವಳು ಮಹಾನ್ ಸುಂದರಿ ಅವಳು ಹಿಂದೆ ಅದೆಷ್ಟೇ ಜನ ಇದ್ದರೂ ಕೂಡ ಇವಳು ಇವನ ಹಿಂದೆ ಇದ್ಲು ಸೊ ಈ ಮನುಷ್ಯ ಹಿಂಗಿದ್ ಮಾತಾಡ್ದ ನಾನಿನ್ನ ಅಣ್ಣ ಅಂತ ಹೇಳ್ಬಿಟ್ನಲ್ಲ ಅವಳಿಗೆ ಕೋಪ ಬಂದು ಅವಳು ಒಂದು ಶಾಪ ಕೊಟ್ಬಿಡ್ತಾಳೆ ನೀನು ಯಾವ ವಿದ್ಯೆಗೋಸ್ಕರ ಬಂದು ನನ್ನ ಮನಸ್ಸನ್ನು ನೋಯಿಸಿದ್ದೆ ಅಲ್ವಾ ಆ ವಿದ್ಯೆ ನಿನಗೆ ಹತ್ತದ್ದೇ ಇರಲಿ ನಿನಗೆ ಬೇ ಅದನ್ನು ಕಲ್ತಿದ್ರೂ ಕೂಡ ನೀನು ಬೇರೆಯವರ ಮೇಲೆ ಪ್ರಯೋಗ ಮಾಡುವ ಹಾಗೆ ನಿನ್ನ ಪ್ರಯೋಜನಕ್ಕೆ ಬರದೇ ಇರಲಿ ಅಂತ ಶಾಪ ಕೊಟ್ಬಿಡ್ತಾಳೆ ಆ ಶಾಪದಲ್ಲಿ ಇವನಿಗೂ ಕೂಡ ನೊ ನೊಂದ್ಕೋತಾನೆ ನಾನು ಇರೋದನ್ನು ಹೇಳಿದ್ದೀನಿ ನನಗೇನು ಫೀಲಿಂಗ್ಸ್ ಇಲ್ಲ ನಿನ್ನ ಮೇಲೆ ಮತ್ತು ಇವಾಗಿನ ಪ್ರಾಕ್ಟಿಕಲ್ ಲೈಫಲ್ಲಿ ಏನಾಗಿದೆ ಅಂತಂದ್ರೆ ಅವಳು ನನ್ನ ತಂಗಿ ಸಮಾನ ಆಗಿರೋವಾಗಲಿ ಇವಳು ನನಗೆ ಶಾಪ ಕೊಡ್ತಾಳೆ ನಾನು ನನ್ನ ನಿಯತ್ತಿನಿಂದ ಸಹನೆಯಿಂದ ಅದೆಷ್ಟೋ ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿ ನಾನು ಕಳಿಸ್ಕೊಂಡಿರೋ ವಿದ್ಯೆಯನ್ನು ಪ್ರಯೋಜನಕ್ಕೆ ಬರದೇ ಇರೋ ರೀತಿಯಲ್ಲಿ ಶಾಪ ಕೊಡ್ತಾಳೆ ಅಂತಂದರೆ ನಾನು ನಿನಗೆ ವಾಪಸ್ ಶಾಪ ಕೊಡ್ತೀನಿ ಅಂತ ಹೇಳಿಬಿಟ್ಟು ನೀನು ಬ್ರಾಹ್ಮಣ ಕನ್ಯೆಯಾಗಿದ್ದರೂ ಕೂಡ ಒಬ್ಬ ಕ್ಷತ್ರಿಯ ನನ್ನ ಮದುವೆ ಆಗೋ ಹಾಗೆ ಆಗಲಿ ಹಾಗೇ ಯಾವ ಸೌಂದರ್ಯದ ಮೇಲೆ ಹಾಗೆ ಯಾವ ಸೌಂದರ್ಯವನ್ನು ನೋಡಿಕೊಂಡು ಜನ ಮರುಳಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದಿಷ್ಟು ನಿಮಗೆ ಅಹಂಕಾರ ಇದೆ ಅಲ್ವಾ ಅದೇ ನಿನ್ನ ಗಂಡ ನಿನಗೆ ಮೋಸ ಮಾಡುವ ಹಾಗೆ ಆಗಲಿ ಅಂತ ಶಾಪ ಕೊಟ್ಬಿಡ್ತಾನೆ ಇದರ ಮುಂದುವರಿದ ಭಾಗ ಅನ್ನುವಂಥದ್ದಿದೆ ಅಲ್ಲ ಈಗಾಗಲೇ ಒಂದು ಎಪಿಸೋಡ್ನಲ್ಲಿ ನಾನು ಹೇಳಿದ್ದೀನಿ ಈಕೆಯ ಗಂಡನ ಹೆಸರು ಬಂದು ಯಯಾತಿ ಈಕೆಯ ಒಬ್ಬ ಪ್ರಾಣ ಸ್ನೇಹಿತೆ ಇರ್ತಾಳೆ ಶರ್ಮಿಷ್ಠ ಅಂತ ಶರ್ಮಿಷ್ಠ ಯಯಾತಿ ದೇವಯಾನಿ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನುವಂಥದ್ದನ್ನು ಈಗಾಗಲೇ ಒಂದು ಎಪಿಸೋಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಹೇಗೆ ಕಚನ ಶಾಪ ಅನ್ನುವಂಥದ್ದು ಫಲೀಭೂತ ಆಗತ್ತೆ ಹಾಗೆ ಈ ಯಯಾತಿ ಅನ್ನುವಂತಹ ವ್ಯಕ್ತಿ ಮಹಾಭಾರತಕ್ಕೆ ಕನೆಕ್ಟ್ ಮಾಡ್ತಾನೆ ತನ್ನ ಕಥೆಯನ್ನು ಹೇಗೆ ಅಂತಂದರೆ ಯಯಾತಿ ಯಾರು ಅಂತಂದರೆ ನಹುಷ ಮಹಾರಾಜ ಹಾಗೂ ಅಶೋಕ ಸುಂದರಿಯ ಪುತ್ರ ಅಶೋಕ ಸುಂದರಿ ಅಂತಂದರೆ ಶಿವಪಾರ್ವತಿಯ ಮಗಳು ಈ ಯಯಾತಿ ಅವನ ಮಕ್ಕಳು ಒಂದಷ್ಟು ಜನ ಇರ್ತಾರೆ ಯದು ಪುರು ಅವರಲ್ಲಿ ಇಬ್ಬರು ಇನ್ನೂ ಸುಮಾರು ಮಕ್ಕಳಿದ್ದಾರೆ ಅವನಿಗೆ ಈ ಯದುವಿಂದ ಯಾದವರ ಕುಲ ಅನ್ನುವಂಥದ್ದು ಶುರುವಾಗತ್ತೆ ಪುರುವಿಂದ ಪಾಂಡವರು ಹುಟ್ಟಿಕೊಳ್ತಾರೆ ಅಂತಂದ್ರೆ ಆ ಒಂದು ಫ್ಯಾಮಿಲಿ ಟ್ರೀ ಶುರುವಾಗತ್ತೆ ಯಯಾತಿಯನ್ನು ನಾವು ಮಹಾಭಾರತದ ಒಬ್ಬ ಪ್ರೋಜೆನಿಟರ್ ಅಂತ ಕರಿಬಹುದು ಹಾಗಾಗಿ ಅವನು ಯಾರು ಶರ್ಮಿಷ್ಠೆ ಯಾರು ದೇವಯಾನಿ ಶರ್ಮಿಷ್ಠೆ ನಡುವೆ ಏನು ನಡೆಯುತ್ತೆ ಕಚನ ಶಾಪ ಅನ್ನುವಂಥದ್ದು ಹೇಗೆ ಫಲೀಭೂತ ಆಗುತ್ತೆ ಇದು ಎಲ್ಲದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಈಗಾಗಲೇ ಮಾಡಿರುವಂಥ ಎಪಿಸೋಡ್ನಲ್ಲಿ ನೀವು ನೋಡಬೇಕು ಹಾಗೆ ಈ ಒಂದು ಕಥೆಯಲ್ಲಿ ನಮಗೆ ನಾನಾಗಲೇ ಹೇಳಿದೆ ಹೇಗೆ ಕಚನಿಗೆ ಆ ವಿದ್ಯೆಯನ್ನು ಕಲಿಯೋಕೆ ರಾಕ್ಷಸರೇ ಸಹಾಯ ಮಾಡಿದ್ರು ಅನ್ನೋದು ಇದೆಲ್ಲದರ ಜೊತೆಗೆ ಶುಕ್ರಾಚಾರ್ಯರ ಒಬ್ಬ ಗುರು ಹೇಗಿರಬೇಕು ಅನ್ನುವಂತಹ ದೃಷ್ಟಾಂತ ಅನ್ನೋದಕ್ಕೆ ಸಹ ಈ ಒಂದು ಕಥೆ ಕಾರಣ ಆಗುತ್ತೆ ಜೊತೆಗೆ ಕೇವಲ ಒಬ್ಬರನ್ನ ಮೋಹಿಸಿ ಪ್ರೇಮಿಸಿ ಅವ್ರ ಹಿಂದೆ ಬಿದ್ದ ತಕ್ಷಣ ಆಮೇಲೆ ಅವ್ರು ಜಸ್ಟ್ ಬಿಕಾಸ್ ಅವರು ರಿಜೆಕ್ಟ್ ಮಾಡಿದ್ರು ಅಂದ ತಕ್ಷಣ ಆ ಶಾಪ ಕೊಟ್ಕೊಳ್ಳುವಂತಹ ನೇಚರ್ ಅನ್ನೋದಿದೆ ಅಲ್ವಾ ಕರ್ಸ್ ಮಾಡೋದು ಸೊ ಅದು ಸರಿನಾ ಅಂತ ಯಾಕೆಂತಂದ್ರೆ ನೋಡಿ ಇವನು ನ್ಯಾಯಯುತವಾಗಿ ಸಂಪಾದಿಸಿಕೊಂಡಿರುವಂತಹ ಒಂದು ಜ್ಞಾನವನ್ನ ಅದು ತಕ್ಕದ್ದೇ ಹೋಗ್ಲಿ ಅಂತ ಶಾಪ ಕೊಡುವಂತಹ ದೇವಯಾನಿ ಅವ್ಳು ನಿಜವಾಗ್ಲೂ ಕಚನನ್ನ ಮನಸ್ಸೋ ಇಚ್ಛೆ ಪ್ರೀತಿ ಮಾಡಿದ್ಲು ಅಂತಂದರೆ ಆ ರೀತಿ ಖರ್ಸ್ ಮಾಡೋಕ್ಕೆ ಸಾಧ್ಯನ ಹಾಗೆ ಈ ಒಬ್ಬ ವ್ಯಕ್ತಿಗೆ ಯಾರಲ್ಲಿ ಸಹನೆ ಅನ್ನುವಂಥದ್ದು ವಿದ್ಯೆ ಜೊತೆಗೆ ವಿವೇಕ ಅನ್ನುವಂಥದ್ದು ಕೂಡ ಇರಬೇಕು ಅದು ಇರಲಿಲ್ಲ ಅಂತಂದರೆ ಒಂದು ವೇಳೆ ಕೆಲವೊಂದಷ್ಟು ಸಮಯದಲ್ಲಿ ಅದು ಕ್ರಾಸ್ ಆಗಿಬಿಡುತ್ತೆ ಲಿಮಿಟ್ ಕ್ರಾಸ್ ಆಗಿಬಿಡುತ್ತೆ ಆ ಲಿಮಿಟ್ ಕ್ರಾಸ್ ಆಗೋದು ಏನೆಲ್ಲ ಕಾನ್ಸಿಕ್ವೆನ್ಸಸ್ಸನ್ನು ನಮ್ಮ ಮುಂದೆ ತಂದಿಡುತ್ತೆ ಅನ್ನೋದಕ್ಕೆ ಕಚಾ ಕೊಟ್ಟಿರುವಂತಹ ಶಾಪ ಕಾರಣ ಆಗತ್ತೆ ಯಾಕೆಂತಂದ್ರೆ ಈ ಯಯಾತಿ ಹಾಗೂ ಮುಂದೆ ಆಗುವಂತಹ ಮಹಾಭಾರತ ಇದೆ ಅಲ್ವಾ ಸೊ ಅದೆಲ್ಲದಕ್ಕೂ ನಾವು ಎಲ್ಲೋ ಒಂದ್ ಕಡೆ ರೀಟ್ರೇಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ಕಥೆಗೆ ಬಂದು ಕನೆಕ್ಟ್ ಆಗುತ್ತೆ ಕಚಾ ಒಂದು ಶಾಪ ಕೊಡದೇ ಹೋಗಿದ್ದ ಅಂತಂದ್ರೆ ಬಹುಶಃ ದೇವಯಾನಿಯ ಮದುವೆ ಅನ್ನುವಂಥದ್ದು ಯಯಾತಿ ಜೊತೆ ನಡೀತಾನೆ ಇರಲಿಲ್ಲ ಹಾಗಾಗಿ ನಮ್ಮ ಪ್ರತಿಯೊಂದು ಆಕ್ಟ್ ನಮ್ಮ ಪ್ರತಿಯೊಂದು ಕರ್ಮ ಅನ್ನುವಂಥದ್ದಿದೆ ಇದೆ ಅಲ್ವಾ ಅದು ಸಿಚುವೇಶನ್ಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ತೋರಿಸುತ್ತೆ ಆ ರಿಯಾಕ್ಷನ್ ಯಾವೆಲ್ಲ ಕಾನ್ಸಿಕ್ವೆನ್ಸನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದಕ್ಕೆ ಸಹ ಈ ಕಥೆ ಸಾಕ್ಷಿಯಾಗುತ್ತೆ ಇದು ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ನೈನ್ ಓ ಕ್ಲಾಕ್ ಶಾರ್ಪ್ ರಾತ್ರಿ ಲೋಕ ಸಮಸ್ತ ಸುಖಿನೋ ಭವಂತು